ಹಾಂ ನೋಡಿ, ನಾನು ಈ ಅಳತೆಗೆ ಫುಲ್ ಲೆಂತು 14½ ಪ್ಲಸ್ ಅರ್ಧ, ಇದು ಬ್ಯಾಕಿಗೆ, ಇದು ಫ್ರಂಟಿಗೆ 13½, ಚೆಸ್ಟ್ ವಿಡ್ತು 9+2 11, ಶೋಲ್ಡ್ರು 5, ಬಗಲ್ 5½ ಅಂದರೆ ಆರಮ್ ಹೋಲ್ 5½. ಅದೇ ರೀತಿ ಸ್ಲೀವು 11, ಅಪ್ಪರು ಇನ್ನರು 7½, ಸ್ಲೀವ್ ಹಿಡ್ತು 9½. ಇದರಲ್ಲಿ 3 ಹೋಲ್ ಬರೋಂಗೆ ಮಾಡ್ತಾ ಇದ್ದೀನಿ ಸ್ಲೀವ್ನಲ್ಲಿ. ಇದು ಫ್ರಂಟು ಬ್ಯಾಕು. ಈ ಅಳತೆಗೆ ನಾನು ಈ ಬ್ಲೌಸನ್ನು ಹೊಲಿತಾ ಇದ್ದೀನಿ. ಇದಕ್ಕೆ ನೋಡಿ, ಈ ಅಳತೆಗೆ ನಾನಿವಾಗ ಪೇಪರ್ ಕಟ್ಟಿಂಗ್ ಮಾಡಿಟ್ಕೊಂಡಿದ್ದೀನಿ. ಈಗ ಇದು ಬ್ಯಾಕ್ ಡಿಸೈನು ನೋಡಿ, ಇದು ಫುಲ್ಲು ಫುಲ್ ಇದೆ. ಇದರಲ್ಲಿ ಬ್ಯಾಕನ್ನು ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇದೇ ಅಳತೆಗೆ. ಇದು ಫ್ರಂಟು, ಇದನ್ನು ನಾನು ಬಟ್ಟೆ ಮೇಲೆ ಇಟ್ಕೊಂಡು ಕಟ್ ಮಾಡ್ಕೊಳ್ತೀನಿ. ನಾನು ಕಟ್ಟಿಂಗೆಲ್ಲ ತೋರಿಸಿದ್ದೀನಿ, ಅದಕ್ಕೋಸ್ಕರ ಪೇಪರ್ ಕಟ್ಟಿಂಗು ಡೈರೆಕ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಬಟ್ಟೆ ಮೇಲೆ ಇಟ್ಕೊಂಡು ಸ್ಕೆಚ್ ಹಾಕಿ ಇವಾಗ ಕಟ್ ಮಾಡ್ಕೊಳ್ತೀನಿ, ಯಾವ ರೀತಿ ಅಂತ ನೀವು ನೋಡ್ಕೊಳ್ಳಿ. ನಾನು ಈ ಸಲ ಈ ಬಟ್ಟೆ ಕಟ್ ಮಾಡಲ್ಲ, ಲೈನಿಂಗ್ ಬಟ್ಟೆನ ಕಟ್ ಮಾಡ್ತೀನಿ. ನೋಡಿ, ಇದು ಬ್ಯಾಕು. ಮಡಿಕೆ ಹೇಗಿದೆಯೋ ಹಾಗೆ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿಗೆ ಮಡಿಕೆ ಬರಬೇಕು. ನಮಗೆ ಇಲ್ಲಿ 1/2 ಇಂಚ್ ಮಾತ್ರ ಕೂಳೆ ಬಿಟ್ಕೊಂಡಿದ್ದೀನಿ. ಇವಾಗ ಗೋಲ್ಡ್ ಬಟ್ಟೆ ಇದೆಯಲ್ಲ, ಅದನ್ನು ಇಷ್ಟು ಕಟ್ ಮಾಡ್ಕೊಳ್ತೀನಿ. ಇದು ಮಾತ್ರ ಇಷ್ಟೇ ಇರುತ್ತೆ. ಇದನ್ನು ಆಕಾರ ಮಾತ್ರ ಹಾಕತೀನಿ, ಇಲ್ಲಿ ಕಟ್ ಮಾಡಲ್ಲ. ಹೊಲಿಗೆ ಹಾಕಿಬಿಟ್ಟು ಆಮೇಲೆ ಕಟ್ ಮಾಡೋದು. ನೋಡಿ, ಇದು ಆಕಾರ ಹಾಕೊಂಡಿದ್ದೀನಿ. ನಾನು ಕಟ್ ಮಾಡ್ಕೊಳ್ಳೋದು ಇಷ್ಟೇ ಕಟ್ ಮಾಡ್ಕೊಳ್ತೀನಿ.
ನೋಡಿ, ಇದನ್ನ ಮಾರ್ಕ್ ಹಾಕೊಂಡಿದ್ದೀನಲ್ಲ, ಇದನ್ನ ಹಿಂಗೆ ಇಟ್ಕೊಂಡು ಹಾಂ ನೋಡಿ, ಇದು ನೆಕ್ ಡಿಸೈನು. ಇವಾಗ ಇದನ್ನು ಈ ಬಟ್ಟೆ ಮೇಲೆ ಇಟ್ಕೊಂಡು ಕಟ್ ಹೊಲ್ದ್ಬಿಟ್ಟು ಆಮೇಲೆ ಕಟ್. ಹಾಂ ನೋಡಿ, ಇದು ಡಿಸೈನು ಕಾಣಿಸ್ತಾ ಇರಲಿಲ್ವಲ್ಲ ನೋಡಿ, ಈ ರೀತಿ ಬ್ಯಾಕ್ ನೆಕ್ಕು ಡಿಸೈನ್ ಮಾಡ್ತಾ ಇದ್ದೀನಿ. ಓಕೆ, ಮಾಡ್ಕೋಬೇಕು. ಈಗ ನೋಡಿ, ಇದು ಬ್ಯಾಕಿಗೆ ಕಟ್ ಮಾಡ್ಕೋಬೇಕು. ಇದರಲ್ಲಿ
ನೋಡಿ, ಈ ಬಟ್ಟೆ ಮೇಲೆ ಇದನ್ನ ಇಟ್ಕೊಂಡು ಇಲ್ಲಿಗೆ ಹೊಲಿಗೆ ಹಾಕ್ಕೊಂಡು ಮಾರ್ಜಿನ್ ಇಟ್ಕೊಂಡು ಕಟ್ ಮಾಡಿಬಿಟ್ಟು ಇಲ್ಲಿ ಕರ್ವಿಂಗ್ ಎಲ್ಲ ಕಚ್ ಹಾಕ್ಕೊಂಡ್ಬಿಟ್ಟು ಆಮೇಲೆ ಉಲ್ಟ ಮಾಡೋದು. ಇದು ಪ್ಲೈನಿಂಗು ಹಿಂಬಾಗಕ್ಕಾಯಿತು. ಈಗ ನೆಕ್ಸ್ಟು ಮುಂಭಾಗಕ್ಕೆ ಲೈನಿಂಗ್ ಕಟ್ ಮಾಡ್ಕೋಬೇಕು. ಈಗ ನೋಡಿ, ಇದು ಮುಂಭಾಗ. ಇದು ಮುಂಭಾಗ.
ನೋಡಿ ಇದು ಅಷ್ಟೇ. ಫಸ್ಟು ಇದು ಮಾರ್ಜಿನ್ ಹಾಕ್ಕೊಂಡಿದ್ದೀನಿ ನೋಡಿ, ಇಲ್ಲಿಗೆ ಹೊಲಿಗೆ ಹಾಕಿಬಿಟ್ಟು ಮತ್ತು ನೋಡಿ ಇಲ್ಲಿ ಇಷ್ಟು ಅರ್ಧ ಇಂಚ್ ಕೂಳೆ ಬಿಟ್ಟು ಕಟ್ ಮಾಡಿಬಿಟ್ಟು ಆಮೇಲೆ ಕಚ್ ಹಾಕಿ ಉಲ್ಟ ತಿರುಗಿಸಿ ಇದು ಮಾಡ್ತೀನಿ. ಇದು ಮಾರ್ಜಿನ್ ಕಾಣಿಸ್ತಾ ಇರಲಿಲ್ವಲ್ಲ ಅದಕ್ಕೆ. ಓಕೆ, ಹಾಂ ನೋಡಿ ಈ ನೆಕ್ಕಿಂದ ಹೊಲಿಗೆ ಹಾಕಿಬಿಟ್ಟು ಆಮೇಲೆ ಇದನ್ನು ಕಟ್ಟಿಂಗ್ ಮಾಡೋಣ. ಓಕೆನಾ, ಬ್ಯಾಕು ಫ್ರಂಟು ಎರಡು ಆಯಿತು. ಹಾಂ ನೋಡಿ ಈ ಥರ ಮೂರು ಇದು ಹೋಲ್ ಮಾಡ್ತೀನಿ, ಇಲ್ಲಿಗೆ ಮಾರ್ಜಿನ್ ಹಾಕಿದ್ದೀನಿ. ಇದು ಒಂದು ತೋಳಿಗೆ, ಇದು ಇನ್ನೊಂದು ತೋಳಿಗೆ, ಎರಡು ತೋಳಿಗೂ ಈ ರೀತಿ ಮಾರ್ಜಿನ್ ಹಾಕಿದ್ದೀನಿ. ಇದನ್ನು ಹೊಲಿದು ತೋರಿಸ್ತೀನಿ. ಓಕೆ,